ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ನೋಡ್ತಿದ್ರೆ ಗೊತ್ತಾಗಿರ್ಬೋದು ಹಳೆ ಬಟ್ಟೆಗಳನ್ನು ರೀಯೂಸ್ ಹೇಗೆ ಹೇಗೆಲ್ಲ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಲವೊಂದಿಷ್ಟು ಹಳೆ ಬಟ್ಟೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಕಟ್ ಕಟ್ ಆಗಿರುವಂತಹ ಪೀಸ್ಗಳನ್ನು ತಗಿ ತೊಗೋಬಹುದು ಅಥವಾ ನೀವು ಹೊಲಿಗೆ ಏನಾದರೂ ಹೊಲಿತಿದ್ರೆ ಅದರಲ್ಲಿ ಉಳಿದಿರುತ್ತಲ್ಲ ಚಿಕ್ಕ ಚಿಕ್ಕ ಪೀಸ್ಗಳು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಹಳೆ ಬಟ್ಟೆಗಳನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಕಟ್ ಮಾಡಿ ಕಟ್ ಮಾಡಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ಒಂದು ಹಳೆ ಟಾಪನ್ನು ತೊಗೊಂಡ್ಬಿಟ್ಟು ಅದನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ನೈಟಿನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಥವಾ ಹಳೆ ಟೀ ಶರ್ಟ್ನ ಯೂಸ್ ಮಾಡಿ ಹೇಗೆ ನಾವು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಅಥವಾ ದುಪ್ಪಟ್ಟಗಳನ್ನು ಹೇಗೆ ನಾವು ಬೇರೆ ಯಾವ ರೀತಿಗಳಾಗಿ ನಾವು ಯೂಸ್ ಮಾಡಬಹುದು ಅನ್ನೋದನ್ನು ಹಲವಾರು ರೀತಿಯಲ್ಲಿ ನಾವು ಈಗ ಆಲ್ರೆಡಿ ತೋರಿಸಿದ್ದೀವಿ ಹಳೆ ಜೀನ್ಸ್ ಪ್ಯಾಂಟ್ಗಳನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಹೀಗೆ ಹಲವಾರು ರೀತಿಯಲ್ಲಿ ನಾವು ತೋರಿಸಿದ್ದೀವಿ ಅದೆಲ್ಲದನ್ನು ಕೂಡ ನೀವು ನೋಡಬೇಕು ಅಂದರೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ನೀವು ತೆಗೆದುಬಿಟ್ಟು ನೋಡಿದರೆ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಮನೆಯಲ್ಲಿ ಯೂಸ್ ಮಾಡುವಂತಹ ಪ್ರತಿಯೊಬ್ಬರ ಮನೆಗೂ ಕೂಡ ಉಪಯೋಗ ಆಗುವಂತಹ ವಿಡಿಯೋಗಳನ್ನು ಮಾಡಿದ್ದೀವಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನುವ ಪ್ಲೇಲಿಸ್ಟರಿಗೆ ಹೋಗಿಬಿಟ್ಟು ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನೋಡ್ಕೋಬಹುದು ಹಾಗೆಯೇ ಕಿಚನ್ ಟಿಪ್ಸ್ಗಳನ್ನು ಸುಮಾರಷ್ಟು ನಾವು ಶೇರ್ ಮಾಡಿದ್ದೀವಿ ಅದನ್ನೂ ಕೂಡ ನೀವು ನೋಡಬಹುದು ನಿಮಗೆ ಯಾ ಉಪಯೋಗವಾಗುವಂತಹ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ಟಿಪ್ಸ್ಗಳನ್ನೇ ನಾವು ಶೇರ್ ಮಾಡಿದ್ದೀವಿ ಅದನ್ನು ಕೂಡ ನೀವು ನೋಡಬಹುದು ಹಾಗೆಯೇ ನೆಕ್ಸ್ಟ್ ನೀವು ಯಾವ ರೀತಿ ವಿಡಿಯೋ ಇಷ್ಟಪಡ್ತೀರಾ ಹಾಗೆಯೇ ಯಾವ ಟಿಪ್ಸ್ ನಿಮಗೆ ಬೇಕು ಯಾ ಏನು ಹಳೆ ಬಟ್ಟೆಗಳಲ್ಲಿ ಇನ್ನೇನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಕೂಡ ಅದನ್ನು ಮಾಡಿ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ರೇಷ್ಮೆ ಸೀರೆಯಲ್ಲಿ ಎಣ್ಣೆ ಕಲೆಗಳಾಗಿದ್ದರೆ ಅದನ್ನು ಕೂಡ ಹೇಗೆ ತೆಗಿಬೋದು ಅನ್ನೋದನ್ನು ಕೂಡ ನಾವು ತೋರಿಸಿದ್ದೀವಿ ಹಾಗೆಯೇ ಹಳೆಯ ಎಣ್ಣೆ ಕಲೆಗಳನ್ನು ಹೇಗೆ ತೆಗಿಬೋದು ಅಂತ ಕೂಡ ಯಾರೋ ಕಮೆಂಟ್ ಮಾಡಿದ್ರು ಅದಕ್ಕೂ ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಅದನ್ನು ಕೂಡ ನೋಡಿ ನಮಗೆ ನಿಮ್ಮ ಅನಿಸಿಕೆನ ತಿಳಿಸಿ ಓಕೆ ಈಗ ನೋಡಿ ನಾನು ಹಳೆಯ ಬಟ್ಟೆಗಳನ್ನು ಒಂದಿಷ್ಟು ಹಳೆಯ ಬಟ್ಟೆಗಳನ್ನು ಇಲ್ಲಿ ನಾನು ಕಟ್ ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಬಟ್ಟೆಗಳನ್ನು ನಾನು ಇಟ್ಕೊಂಡಿದ್ದೀನಿ ನೀವು ಈ ಥರ ಕಟ್ ಕಟ್ ಮಾಡಿರುವಂತಹ ಬಟ್ಟೆ ಇದ್ದರೆ ಓಕೆ ನೋಡಿ ನೆಕ್ಸ್ಟ್ ನಾನು ಒಂದು ಓಲ್ಡ್ ಟೀ ಶರ್ಟ್ನ ತೊಗೊಂಡಿದ್ದೀನಿ ಮಕ್ಕಳ ಓಲ್ಡ್ ಟೀ ಶರ್ಟ್ಸ್ ಇರುತ್ತಲ್ಲ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ನೋಡಿ ಇದನ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಸ್ಲೀವ್ಸಿನ ಭಾಗ ಇರುತ್ತಲ್ಲ ಆ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಫುಲ್ ಕಟ್ ಮಾಡಿದ ತಕ್ಷಣ ನಮಗೆ ಆ ಸೈಡ್ ಹಾಗೆ ಈ ಸೈಡ್ ಎರಡೂ ಕೂಡ ಸ್ಟಿಚ್ ಆಗಿರೋಂತಹ ಸಿಗುತ್ತೆ ನಂತರ ಒಂದು ದಾರ ಹಾಗೆಯೇ ಸೂಜಿನ ತಗೊಂಡಿದ್ದೀನಿ ನೋಡಿ ದಾರಾನ ನಾನು ಒಳಗೆ ಪೋಣಿಸಿ ಎರಡು ಎಳೆಯಾಗಿ ನಾನು ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ಸೂಜಿನ ನಾನು ದಾರದಲ್ಲಿ ಪೋಣಿಸಿಟ್ಕೊಂಡು ನಂತರ ಈ ಟೀ ಶರ್ಟ್ನ ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿಬಿಟ್ಟು ಒನ್ ಸೈಡ್ ಫುಲ್ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ ಈ ಟಿ ಶರ್ಟ್ನ ಉಲ್ಟಾ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಉಲ್ಟಾ ಮಾಡಿಕೊಂಡು ನಾವೇನು ಮೇಲುಗಡೆ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಭಾಗದಲ್ಲಿ ನಾನು ಈಗ ಸ್ಟಿಚ್ ಮಾಡ್ತೀನಿ ನೋಡಿ ನೀವು ಮಿಷನ್ನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ನಾನಿಲ್ಲಿ ನಿಮಗೆ ಕೈಯಲ್ಲೆನೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೇ ನಿಮ್ಮ ಕೈಯಾರೆ ನೀವು ಮನೆಯಲ್ಲೆನೆ ಆರಾಮಾಗಿ ರೆಡಿ ಮಾಡಬಹುದು ತುಂಬಾ ಚೆನ್ನಾಗಾಗತ್ತೆ ದುಡ್ಡು ಕೊಟ್ಟು ಅಂಗಡಿಯಿಂದ ತರುವಂತಹ ಅವಶ್ಯಕತೆ ಕೂಡ ಬೀಳೋದಿಲ್ಲ ಹಾಗೆಯೇ ನಾವೇ ಮಾಡಿದ್ದು ನಮ್ಮ ಕೈಯಾರ ಮಾಡಿದ್ದು ಅಂತ ಹೇಳಿ ಖುಷಿ ಕೂಡ ಇರುತ್ತೆ ಹಾಗೆ ನೋಡಿ ನಾನು ಫುಲ್ ನೀಟಾಗಿ ನಾನು ಇಲ್ಲಿ ಒಂದು ಲೈನ್ ಫುಲ್ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಒಂದು ಇಲ್ಲಿ ನಾಟನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ನಾನಿಲ್ಲಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದೇನು ಹೊಲಿಗೆ ಹಾಕ್ಕೊಂಡ್ವಲ್ಲ ಅದನ್ನು ಉಲ್ಟ ಮಾಡಬೇಕು ಈಗ ಈ ಟೀ ಶರ್ಟ್ನ ನಾವು ಮುಂಚೆ ಹೇಗೆ ನಾವು ಇತ್ತಲ್ಲ ಆ ರೀತಿ ನಾವು ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಒಳಗಡೆ ಒಂದು ಕೈ ಹಾಕ್ಬಿಟ್ಟು ನೋಡಿ ಈ ರೀತಿ ಕಾರ್ನರಲ್ಲಿ ನೀಟಾಗಿ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕಾರ್ನರ್ನ ಸ್ಕ್ವಯರ್ ಶೇಪಲ್ಲಿ ಬರುವಂತೆ ನೀಟಾಗಿ ಹೀಗೆ ನೋಡಿ ಕೆಳಗಡೆ ಇಟ್ಕೊಂಡು ಮಾಡಿದರೆ ಇನ್ನೂ ಕೂಡ ನೀಟಾಗಿ ನಿಮಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಂತರ ನಾವೇನು ಫಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಳೆ ಬಟ್ಟೆಗಳನ್ನು ಅದನ್ನು ನಾನು ಇದರೊಳಗಡೆ ಹಾಕ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗಿರ್ಬೋದು ಅನು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ನಾವು ಸಣ್ಣ ಟೀ ಶರ್ಟ್ನ ಮಕ್ಕಳ ಟೀ ಶರ್ಟ್ನ ನಾವು ಯೂಸ್ ಮಾಡಿಕೊಂಡು ಚಿಕ್ಕದಾಗಿರುವಂತಹ ಸ್ಕ್ವಯರ್ ಪಿಲ್ಲೂನ ನಾನು ರೆಡಿ ಮಾಡ್ತಾ ಇದ್ದೀನಿ ನೀವು ಸೋಫಾದಲ್ಲಿ ಕೂಡ ಇದನ್ನು ಬಳಸ್ಬೋದು ಅಥವಾ ಬೆಡ್ ಮೇಲೆ ಕೂಡ ನೀವು ದಿಂಬ ಹತ್ರ ಈ ಥರ ಇಟ್ಬಿಟ್ಟು ಇದಕ್ಕೆ ಒಂದು ಕವರ್ ಹಾಕಿಬಿಟ್ಟು ನೀವು ಬಳಸ್ಬೋದು ತುಂಬಾ ಚೆನ್ನಾಗಾಗುತ್ತೆ ನಾವು ದುಡ್ಡು ಕೊಟ್ಟು ಒಟ್ಟು ಅಂಗಡಿಯಿಂದ ತರುವಂತಹ ಅವಶ್ಯಕತೆ ಕೂಡ ಬೀಳೋದಿಲ್ಲ ನೋಡಿ ಕಟ್ ಮಾಡಿಕೊಂಡಿರುವಂಥ ಹಳೆ ಬಟ್ಟೆಗಳನ್ನು ಇದರೊಳಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಮತ್ತೆ ಮತ್ತೆ ಬಟ್ಟೆನ ನಾವು ಕಟ್ ಮಾಡಿ ಇದರೊಳಗಡೆ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ನಂತರ ನಾವು ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಪ್ರೆಸ್ ಮಾಡಿಬಿಟ್ಟು ಈ ಸೈಡ್ ಏನು ಭಾಗ ಇರುತ್ತಲ್ಲ ಈ ಸೈಡನ್ನು ನಾವು ನೀಟಾಗಿ ಹೊಲಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನಾನಿಲ್ಲಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಪೂರ್ತಿ ಒಳಗಡೆ ಕಟ್ ಕಟ್ ಮಾಡಿರುವಂತಹ ಹಳೆ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಟ್ಟು ಹಳೇ ಬಟ್ಟೆಗಳಿಗಂತೂ ನಮ್ಮ ಮನೆಗಳಲ್ಲಿ ಕೊರತೆನೇ ಇರೋದಿಲ್ಲ ಅಷ್ಟು ಬಟ್ಟೆಗಳು ಇದ್ದೇ ಇರುತ್ತಲ್ವ ಎಲ್ಲರ ಮನೆಗಳಲ್ಲಿ ಆ ಬಟ್ಟೆಗಳನ್ನು ನಾವು ಯೂಸ್ ಮಾಡಲಿಕ್ಕೆ ಬರುವಂತಿರಲ್ಲ ಹಾಗೆಯೇ ಬೇರೆಯವರಿಗೆ ಕೊಡೋಕ್ಕೂ ಕೂಡ ಚೆನ್ನಾಗಿರಲ್ಲ ಅಷ್ಟು ಹಳೇದಾಗಿರುವಂತಹ ಬಟ್ಟೆಗಳನ್ನು ನಾವು ಈ ರೀತಿ ನೀವು ಪಿಲ್ಲುಗಳ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಒಳಗೆ ಹಾಕ್ಬಿಟ್ರೆ ಏನು ಗೊತ್ತಾಗುತ್ತೆ ಅಲ್ವಾ ತುಂಬಾ ನೀಟಾಗಿ ಹಾಗೆ ಸಾಫ್ಟಾಗಿ ಬೆ ಒಂದು ಪಿಲ್ಲು ರೆಡಿ ಆಗುತ್ತೆ ನೋಡಿ ಇದನ್ನು ಈಗ ಫುಲ್ ನಾನು ಹೊಲಿಗೆನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಫುಲ್ ಹೊಲಿಗೆ ಹಾಕ್ಕೊಂಡು ನಾವು ಎಡ್ಜಸ್ಸಿಗೆ ಗಂಟೆಲ್ಲ ಹಾಕ್ಕೊಂಡ ನಂತರ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನೀವು ಆವಾಗ ನೀಟಾಗಿ ಒಂದು ಸ್ಕ್ವಯರ್ ಶೇಪಿನ ಪಿಲ್ಲು ನಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ನಾವು ಬೇಗನೆ ಫಟಾಫಟ್ ಅಂತ ಹೇಳಿ ಮನೇಲೇ ಈ ರೀತಿ ಸ್ಕ್ವಯರ್ ಪಿಲ್ಲುನ ತಯಾರಿಸಿದ್ವಿ ಅಂತ ಹೇಳಿ ಸೇಮ್ ಅಂಗಡಿಯಿಂದ ತಂದಿರುವಂತೆ ಕಾಣುತ್ತೆ ಅಲ್ವಾ ಇದ್ರ ಮೇಲೆ ಬೇಕಿದ್ರೆ ನೀವು ಕವರ್ನ ಹಾಕ್ಬಿಟ್ಟು ಬಳಸಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇದ್ರ ಮೇಲೆ ಹೇಗೆ ನಾವು ಮನೆಯಲ್ಲೇ ಕವರ್ ರೆಡಿ ಮಾಡಬಹುದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ನೀವೇನು ಮಾಡಬೇಕು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಬೇಕು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಮರೀದೇನೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು